ಮುಂದಿನ ದಿನಗಳಲ್ಲಿ ರಿಮೇಕ್ ಸಿನಿಮಾಗಳು ಮಾಡೋದು ತುಂಬ ಕಷ್ಟ. ಅದು ಕನ್ನಡದಲ್ಲಿರ್ಬೋದು, ಬೇರೆ ಭಾಷೆಗಳಲ್ಲಿ ಕೂಡ ಇರಬಹುದು. ಸ್ವಲ್ಪ ಕಡಿಮೆ ಆಗ್ಬೋದು ಅಥವಾ ನಿಂತೆ ಹೋಗುತ್ತೋ ಗೊತ್ತಿಲ್ಲ. ಯಾಕಂದರೆ ಈಗ ಸಿನಿಮಾಗಳು ಭಾರತೀಯ ಆಲ್ಮೋಸ್ಟ್ ಎಲ್ಲ ಭಾಷೆಗಳಲ್ಲಿ, ಅದರಲ್ಲೂ ಒಂದು ಐದಾರು ಭಾಷೆಗಳಲ್ಲಿ ಬಿಡುಗಡೆ ಆಗ್ತಾ ಇದೆ. ಹಾಗಾಗಿ ಮತ್ತೆ ಅದೇ ಸಿನಿಮಾವನ್ನು ರಿಮೇಕ್ ಮಾಡೋದು ಕಷ್ಟ ಕೂಡ. ಈಗಾಗಲೇ ಬೇರೆ ಭಾಷೆಯಿಂದ ಕನ್ನಡಕ್ಕೆ ರಿಮೇಕ್ ಹಾಕು ಖರೀದಿ ಮಾಡಿಕೊಂಡವರಿಗೆ ತುಂಬ ಕಷ್ಟ ಇದೆ. ಯಾಕಂದರೆ ಒಂದು ಈ ಥರ ಬೇರೆ ಬೇರೆ ಭಾಷೆಗಳಲ್ಲಿ ಒಮ್ಮೆಲೆ ಸಿನಿಮಾಗಳು ಬಿಡುಗಡೆ ಆಗ್ತಾ ಇರೋದರ ಜೊತೆ ಓ ಟಿ ಟಿಗಳಲ್ಲಿ ಸಿಗುತ್ತೆ. ಕೆಲವು ಸಿನಿಮಾಗಳಂತೂ ಯೂಟ್ಯೂಬಲ್ಲೇ ಸಿಕ್ಬಿಡುತ್ತೆ. ಆ ರೇಂಜ್ಗೆ ಸಿನಿಮಾ ನೋಡುವ ತಂತ್ರಜ್ಞಾನಗಳು ಎಲ್ಲ ಬೆಳೆದು ಬಿಟ್ಟಿದೆ. ಹಾಗಾಗಿ ರಿಮೇಕ್ ಮಾಡೋದು ಕಷ್ಟ ಅನಿಸುತ್ತೆ. ಇನ್ಮೇಲೆ ಹಿಂದೆ ಎಲ್ಲ ಕೆಲವರು ಸಿನಿಮಾಗಳನ್ನು ಆ ಸಿನಿಮಾ ನೋಡಿ ಈ ಸಿನಿಮಾ ನೋಡಿ ಸಿ ಡಿಗಳನ್ನು ತಂದು ಕಾಪಿ ಮಾಡಿಕೊಂಡು ಇಲ್ಲಿ ಸಿನಿಮಾ ಮಾಡಿ ಆ ಸಿನಿಮಾವನ್ನು ಗೆಲ್ಲಿಸಿದ್ದುಂಟು. ಈಗ ಹಾಗಲ್ಲ, ಒಂದು ಸೀನು ಇದೇ ಸಿನಿಮಾದಲ್ಲಿ ಬಂದಿದೆ ಅನ್ನೋದರ ಮಟ್ಟಿಗೆ ಜನ ಬುದ್ಧಿವಂತರಾಗಿದ್ದಾರೆ. ದೊಡ್ಡ ದೊಡ್ಡ ಸಿನಿಮಾಗಳನ್ನೇ ಕಾಪಿ ಮಾಡಿದ್ದಾರೆ ಅನ್ನೋ ಲೆವೆಲಿಗೆ ಜನ ಬುದ್ಧಿವಂತರಾಗಿದ್ದಾರೆ. ಕೆಲವೊಮ್ಮೆ ಕಾಕತಾಳಿ ಮತ್ತೆ ಕಾಪಿ ಆಗುತ್ತೆ, ಗೊತ್ತಿಲ್ಲದೆ ಆಗುತ್ತೆ. ಕೆಲವೊಮ್ಮೆ ಇನ್ಫ್ಲುಯೆನ್ಸ್ ಆಗುತ್ತೆ, ಹಾಗಾಗಿ ಕಾಪಿ ಸೀನ್ ಕಾಪಿ ಆದಾಗೆ ಅನಿಸುತ್ತೆ. ನಿಜವಾಗಿ ಅವರ ಶ್ರಮನೇ ಹಾಕಿ ಮಾಡಿರ್ತಾರೆ. ಈಗ ಸಿನಿಮಾ ಮಾಡೋದು ತುಂಬ ಕಷ್ಟ. ಯಾಕಂದರೆ ಸಿನಿಮಾ ಎಲ್ಲ ಕಡೆ ಎಲ್ಲ ಭಾಷೆಯಲ್ಲಿ ಎಲ್ಲ ಕಡೆ ಜನ ನೋಡ್ತಾರೆ. ಪ್ರತಿ ಸೀನನ್ನು ಕೂಡ ಅಬ್ಸರ್ವ್ ಮಾಡ್ತಾರೆ ಕಲಾವಿದರು, ಡೈಲಾಗು, ಇದ್ದು ಲೊಕೇಶನ್ನು. ಹೀಗಾಗಿ ಈಗ ಸಿನಿಮಾ ಮಾಡೋದಕ್ಕೆ ಮೊದಲು ಕತೆಗಳ ಬಗ್ಗೆ, ಲೊಕೇಶನ್ಗಳ ಬಗ್ಗೆ, ಕಲಾವಿದ್ರ ಬಗ್ಗೆ, ಹಾಗೆ ಸಂಭಾಷಣೆಗಳ ಬಗ್ಗೆ ಎಲ್ಲ ಯೋಚನೆ ಮಾಡಬೇಕು. ಹಾಗಾಗಿ ಸಿನಿಮಾ ಮಾಡೋದು ಕಷ್ಟ, ಅದರ ಜೊತೆ ಸಿನಿಮಾವನ್ನು ಬಿಡುಗಡೆ ಮಾಡೋದು ಕೂಡ ಕಷ್ಟದ ಪರಿಸ್ಥಿತಿಯಾಗಿದೆ. ಥಿಯೇಟ್ರ್ಗಳು ಸಿಗಲ್ಲ, ಸಿಕ್ಕಿದ ಥಿಯೇಟ್ರ್ಗಳಿಗೆ ಜನ ಬರದೇ ಇರೋ ಒಂದು ಪ್ರಾಬ್ಲಮ್ಗಳಿದೆ. ಸಿನಿಮಾಗಳನ್ನು ಇವಾಗ ಜನ ಆಯ್ಕೆ ಮಾಡಿ ಹೋಗುವಂಥ ಮನಸ್ಥಿತಿಗೆ ಬಂದಿದ್ದಾರೆ. ಯಾಕಂದರೆ ಮೊಬೈಲಲ್ಲಿ ಬೇಕಾದಷ್ಟು ಸಿನಿಮಾಗಳು ಸಿಗುತ್ತೆ, ಓ ಟಿ ಟಿಗಳಲ್ಲಿ ಸಿಗುತ್ತೆ, ಮೊಬೈಲೇ ನೋಡ್ಕೋಬೋದು. ಹಾಗಾಗಿ ಸಿನಿಮಾಗಳ ಬಗ್ಗೆ ಜನ ಆಯ್ಕೆ ಪ್ರಕ್ರಿಯೆಯನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಹಾಗಾಗಿ ಇನ್ಮೇಲೆ ರಿಮೇಕ್ಗಳ ಸಿನಿಮಾಗಳು ನೋಡೋಕ್ಕೆ ಸಿಗೋದು ಕಷ್ಟ, ಎಲ್ಲ ಡಬ್ಬಿಂಗಲ್ಲೇ ಬಂದ್ಬಿಡ್ಬೋದು. ಇದು ಇವತ್ತಿನ ಸಿನಿಮಾ ಕತೆ. ನಾಳೆ ಮತ್ತಷ್ಟು ವಿಡಿಯೋಗಳೊಂದಿಗೆ ಭೇಟಿಯಾಗೋಣ. ಚಾನಲ್ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.